ಯಾಸ್ ಇನ್ನು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ನಾಲ್ಕರಲ್ಲಿ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಒಂದು ಬಿಜೆಪಿ ಒಂದು ಬಿಎಸ್ಪಿ ಎರಡೂರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು ನಂತರ ಬಿಎಸ್ಪಿ ಶಾಸಕ ಕೊಳೆಗಾಲದ ಮಹೇಶ್ ಅವರು ಬಿಜೆಪಿ ಸೇರಿಕೊಂಡ್ರು ಪ್ರಸ್ತುತವಾಗಿ ಇಬ್ರು ಬಿಜೆಪಿ ಶಾಸಕರು ಇಬ್ರು ಕಾಂಗ್ರೆಸ್ ಶಾಸಕರು ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏನು ಕರ್ನಾಟಕ ಟಿವಿ ನವೆಂಬರ್ ಸರ್ವೆ ಕತೆ ಏನು ಅಂತ ನೋಡೋದಾದ್ರೆ ಮೊದಲನೇ ಕ್ಷೇತ್ರ ಹನೂರು ವಿಧಾನಸಭಾ ಕ್ಷೇತ್ರ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ಬಾರಿ ಅಂದ್ರೆ ಎರಡ್ ಸಾವಿರದ ಎಂಟು ಹದಿಮೂರು ಮತ್ತೆ ಹದಿನೆಂಟರಲ್ಲಿ ಕಾಂಗ್ರೆಸ್ನ ನರೇಂದ್ರ ಅವರು ಆಯ್ಕೆ ಆಗಿದ್ದಾರೆ ಎಮ್ ಎಲ್ ಎ ಆಗಿ ಈಗಲೂ ಕೂಡ ಅವರು ಟಿಕೆಟ್ ಅನ್ನು ಬಯಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ನಿಂದ ನರೇಂದ್ರ ಅವರು ಟಿಕೆಟ್ ಅನ್ನು ಬಯಸಿದ್ದಾರೆ ಇನ್ನು ಪಿಯಿಂದ ಕಳೆದ ಬಾರಿ ಪ್ರೀತನ್ ನಾಗಪ್ಪ ಅವರು ಸೋತಿದ್ರು ಸುಮಾರು ಮೂರು ಸಾವಿರದ ಐನೂರು ಮತಗಳ ಅಂತರದಿಂದ ನರೇಂದ್ರ ವಿರುದ್ಧ ಸೋತಿದ್ರು ಈಗ ಮತ್ತೆ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡ ಅನ್ನೋ ಚರ್ಚೆ ಆಗ್ತಾ ಇದೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಪ್ರೀತನ್ ನಾಗಪ್ಪ ಅವರು ಅದ್ರ ಜೊತೆಗೆ ಬಿ ವೆಂಕಟೇಶ್ ಅವರು ಕೂಡ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಜೆ ಡಿ ಎಸ್ನ ಮಂಜುನಾಥ್ ಕೂಡ ಎಂ ಆರ್ ಮಂಜುನಾಥ್ ಕೂಡ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಲ್ಲಿ ತ್ರೀ ಮೂರು ಜನ ಇದ್ದರೂ ಕೂಡ ಪಕ್ಷದಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಂತ ಹೇಳ್ಬೋದು ನಮ್ಮ ಸರ್ವೆಯಲ್ಲಿ ಕರ್ನಾಟಕ ಟಿ ವಿಯ ನವೆಂಬರ್ ಸರ್ವೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬರಬಹುದು ನರೇಂದ್ರ ಅವರೇ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನಾಲ್ಕನೇ ಬಾರಿಗೆ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೂಡ ಕಾಂಗ್ರೆಸ್ ಬರ್ಬೋದು ಯಾಕಪ್ಪ ಅಂದರೆ ಬಿ ಜೆ ಪಿಯ ಪ್ರೀತನ್ನಾಗೆ ಅಂದ್ರೆ ನಾಗಪ್ಪ ಬರೀ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಕಾನ್ಸ್ಟು ಇರೋದಿಲ್ಲ ಅನ್ನೋ ಒಂದು ಅಪವಾದ ಇದೆ ಹೀಗಾಗಿ ಬಿ ವೆಂಕಟೇಶ್ ನನ್ಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಶಿವ ಅನೂರು ವಿಧಾನಸಭಾ ಕ್ಷೇತ್ರ ಈ ಸನೂರ್ ಏನು ಅಂತಂದ್ರೆ ನರೇಂದ್ರ ತಂದೆ ಬಂದ್ರು ಬಟ್ ನಾಗಪ್ಪ ಅವರ ಪೊಲಿಟಿಕಲ್ ಸಕ್ಸಸ್ ಸ್ಟೋರಿ ತುಂಬಾ ರೇರ್ ಹೌದು ಪರಿಮಳ ನಾಗಪ್ಪ ಜೆಡಿಎಸ್ ಇಂದ ಒಂದ್ಸರ್ ಗೆದ್ದಿದ್ರು ಬಿಟ್ರೆ ಅದಾದ್ಮೇಲೆ ಪ್ರೀತನ್ ನಾಗಪ್ಪ ಎರಡ್ ಸರ್ ಮಿಸ್ ಮಾಡ್ಕೊಂಡ್ರು ಪರಿಮಳ ನಾಗಪ್ಪ ಮಿಸ್ ಮಾಡ್ಕೊತಾರೆ ಬಟ್ ಪೂರ್ಣ ಪ್ರಮಾಣದ ರಾಜಕೀಯ ಮಾಡಿದ್ರೆ ಇಲ್ಲಿ ಹಾಗೆ ನೋಡಿದ್ರೆ ನರೇಂದ್ರ ಅವರ ಫ್ಯಾಮಿಲಿ ಓಟ್ಸ್ ಅಂದ್ರೆ ಲೈಕ್ ಅಂದ್ರೆ ಜಾತಿಯ ಮತಗಳು ಕಡಿಮೆ ತೀರಾ ಹಾಗೆ ನೋಡಿದ್ರೆ ಪ್ರೀತನಾಗಪ್ಪ ನಾಗಪ್ಪ ಅವ್ರ ಜಾತಿಯ ಮತಗಳು ಜಾಸ್ತಿ ಆದ್ರೆ ಜಾತಿ ಮೇಲೆ ರಾಜಕೀಯ ಏನು ಅಂತಂದ್ರೆ ಜನಗಳ ಜೊತೆ ಲೀಡರ್ ಆಗಿರ್ಬೇಕು ಅಂತ ಈ ಕಾರಣದಿಂದಾಗೇನೆ ಈಗ ಬಿ ವೆಂಕಟೇಶ್ ಅವ್ರೊಂದೆಲ್ಲ ಟ್ರಸ್ಟ್ ಕಿಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅವರು ಗ್ರೌಂಡ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೋಮಣ್ಣ ಬರ್ತಾರೆ ಸೋಮಣ್ಣ ಏನು ಇಲ್ಲಿಂದ ಹೋಗಿಲ್ಲ ಈ ಕ್ಷಣಕ್ಕೆ ಬಿ ವೆಂಕಟೇಶ್ ವರ್ಸಸ್ ಪ್ರೀತನ್ ನಾಗಪ್ಪ ಇದೆ ಬಿಜೆಪಿ ಟಿಕೆಟ್ ಇದು ನರೇಂದ್ರ ಏನು ಕಾಂಗ್ರೆಸ್ ಫಿಕ್ಸ್ ಅವ್ರಿಗೆ ಜೆಡಿಎಸ್ ಇಂದ ಮಂಜುನಾಥ ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಕಳೆದ ಬಾರಿ ನಲವತ್ತ ನಾಲ್ಕು ಸಾವಿರ ಓಟನ್ನ ನಲವತ್ತೈದು ಸಾವಿರ ಓಟನ್ ತಗೊಂಡಿದ್ರು ಯಾರು ಮಂಜುನಾಥ್ 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 ಅಂಡ್ ಐವತ್ತಾರು ಸಾವಿರ ಪ್ರೀತಮ್ ನಾಗಪ್ಪ ಅವರು ಅರವತ್ ಸಾವಿರ ನರೇಂದ್ರ ಅವರು ಮೂರುವರೆ ಹೆಚ್ಚಿಗೆ ಸೊ ಈಗ ಇಲ್ಲಿ ಒಂದಷ್ಟು ಚೇಂಜಸ್ ಆಗ್ಬಹುದಲ್ಲ ಇದಾದ್ಮೇಲೆ ಮಂಜುನಾಥ್ ಗ್ರೌಂಡ್ ಬಿಟ್ಟಿಲ್ಲ ಅಲ್ಲಿ ಇದು ಟ್ರಯಾಂಗಲ್ ಫೈಟ್ ಆದರೂ ಅಲ್ಪ ಮುನ್ನಡೆಯನ್ನ ಕಾಂಗ್ರೆಸ್ ಕಾಯ್ದುಕೊಂಡಿದೆ ಅಕ್ಟೋಬರ್ ಸರ್ವೆ ಕೂಡ ನರೇಂದ್ರ ಇದ್ರು ಇದ್ರು ಈಗ ನಮ್ಮ ನವೆಂಬರ್ ಸರ್ವೆಯಲ್ಲೂ ಕೂಡ ನರೇಂದ್ರ ಮುನ್ನಡೆ ಇದೆ ಬಟ್ ಇದು ಹಿಂಗೇ ಇರಲ್ಲ ಎಸ್ ಚಾನ್ಸ್ ಲಾಂಗ್ ಬಿ ಜೆ ಪಿಯಲ್ಲಿ ಫೈನ್ ಆದಮೇಲೆ ಸ್ವಲ್ಪ ಚೇಂಜ್ ಆಗ್ಬೋದು ಬಿ ಜೆ ಪಿ ಚೇಂಜಸ್ ಮತ್ತು ಕಾಡ ಸೊ ಅದು ಒಂದಷ್ಟು ಬದಲಾವಣೆ ಕಾಣ ಆಗ್ಬೋದು ಈ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫಿಲ್ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವಿಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಚೀನಿ ಪೌಡರ್ ಕೊಟ್ಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ